ಸೂಚನೆಗಳನ್ನು ಕೊಟ್ಟಿದ್ದೀರಿ? ಇದು ನಮ್ಮ ಬೆಳೆಗ ಕೋಕಾನ್ ಮತ್ತು ಮೂಡಲಿಂಗ್ ಕೆಲವೇ ಇಲಾಖೆಗಳನ್ನು ಇಲಾಖೆ ಪರಿಶೀಲನೆ ಮಾಡಿದ್ದೀವಿ. ಏನು ಕೆಲಸ ಮಾಡಿದ್ದಾರೆ ಕಳೆದ ಸುಮಾರು ವರ್ಷಗಳಿಂದ, ವಿಶೇಷವಾಗಿ ಪಿ ಡಬ್ಲ್ಯೂ ಮತ್ತು ನಗರಸಭೆ ಭಾಳ ಪ್ರಮುಖವಾಗಿರುವಂಥ ವಿಚಾರ. ಅವರು ಕೆಲವು ಸಮಸ್ಯೆಗಳನ್ನು ಹೇಳಿದ್ದಾರೆ, ನಾವು ಅವ್ರಿಗೆ ಕೆಲವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಮತ್ತು ಇನ್ನೂ 3 ತಿಂಗಳ ನಂತರ ಮತ್ತೆ ಒಂದು ಸಭೆ ಮಾಡಿ ಸಭೆಯಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಹೇಳಿದ್ದೀವಿ. ವಿಶೇಷವಾಗಿ ಪಿ ಡಬ್ಲ್ಯೂ ಅವರಿಗೆ ಯಾವ ರೀತಿ ಹೊಸ ಸರ್ಕಾರದ ಇದರಿಂದಲೇ ಕೆಲಸ ಮಾಡಬೇಕಂತ ಅವ್ರು ಕೂಡ ಹೇಳಿದ್ದೀವಿ. ನೋಡೋಣ, ಸಮಯ ಕೊಡೋಣ, ಸಮಯ ನಂತರ ಹಂತ ಹಂತವಾಗಿ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ವಿಶೇಷವಾಗಿ ಗೋಕಾಕ್ಗೆ ಕಾಳಜಿ ಮಾಡಿ ಸರ್. ವಿಶೇಷವಾಗಿ ಗೋಕಾಕ್ ಮಾಡಲೇಬೇಕು, ಯಾಕಂದರೆ ಇದು ಮುಂದೆ ಫ್ಯೂಚರ್ನಲ್ಲಿ ಭಾಳ ಜಿಲ್ಲ ಆಗುವಂಥ ಕೇಂದ್ರ ಸ್ಥಾನ, ಅದಕ್ಕೆ ಬೇಕಾಗುವಂಥ ಈಗ ನಾವು ರೂಪರೇಷ್ ಮಾಡಬೇಕಾಗ ನಂತರ ಮಾಡಲಿಕ್ಕೆ ಆಗೋಲ್ಲ. ರಿಂಗ್ ರೋಡ್ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಶೈಕ್ಷಣಿಕವಾಗಿ ಬೆಳಿಲಿಕ್ಕೆ ಆಸ್ಪತ್ರೆ ಈಗಾಗಲೇ ಬೆಳೆದಿದೆ, ಅದಕ್ಕೂ ಕೂಡ ಇನ್ನೂ ಜಾಗಬೇಕಾಗಿದೆ. ನಾವು 10 ವರ್ಷ ಅಥವಾ ಜಿಲ್ಲಾ ಗಮನದಲ್ಲಿಟ್ಟುಕೊಂಡೇ ಅದನ್ನು ಬೆಳೆಸಬೇಕಾಗಿದೆ, ಅದಕ್ಕಾಗಿ ಅವ್ರಿಗೆ ಆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ನೋಡೋಣ ಹಂತ ಹಂತವಾಗಿ ಮಾಡ್ತೀವಿ. ಮತ್ತು ಇದು ಗೋಕಾಕ್ ಪ್ರಯಾರಿಟಿ ಕೊಡಲೇಬೇಕಾಯ್ತು, ಯಾಕಂದರೆ ನಮ್ಮದು ರಾಜಕೀಯ ಪ್ರಾರಂಭ ಆಗಿದ್ದು ಗೋಕಾಕ್ ಇಲ್ಲ, ಈಗ ಕಳಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸರ್, ಗೋಕಾಕ್ ಪಾಸ್ದಲ್ಲಿ ತಮ್ಮ ಇಲಾಖೆಯಿಂದ ಒಂದು ಫೂಲ್ ಆಗ್ತಾಯಿದೆ. ಸೊ ಕಳೆದ ಹಲವಾರು ವರ್ಷದಿಂದ ಅದು ಕಾಮಗಾರಿ ಆಮಗೆತ್ತಿಯಲ್ಲಿ ಸಾಗ್ತಿದೆ. ಸೊ ಅದಕ್ಕೆ ಏನು ವಿಸಿಟ್ ಮಾಡಿ ಅದನ್ನು ಎಲ್ಲ ಕಡೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ಅದಷ್ಟು ಬೇಗ ಮುಗಿಸ್ಬೇಕು. ಬನ್ನಿ, ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೀವಿ, ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳು ಬಂದಿದ್ದರು, ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಬೇಗ ಮುಗಿಸ್ಲಿಕ್ಕೆ ಹೇಳಿದ್ದೀವಿ. ಟೈಮ್ ಬೇಕಾಗಿದೆ, 3 ದಿನ 6 ದಿನ ವೇಟ್ ಮಾಡೋದು. ತಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಪೂಲ್ಗಳು ಹೆಚ್ಚು ಬರ್ತವೆ ಸರ್, ಸೊ ಅದನ್ನು ಕಟ್ಟಲಿಕ್ಕೆ ಯಾವ ರೀತಿ ನೀವು ಪ್ರಯೋಜನಗಳನ್ನು ಹಾಕೊಂಡಿರಿ ಮುಂದೆ ನೀವು ಮಾಡ್ತೀವಿ? ಇನ್ನು ಈಗಾಗಲೇ ಭಾಳಷ್ಟು ಬ್ರಿಜ್ ಮಾಡಬೇಕಾಗಿದೆ, ಎಲ್ಲ ಹಳೇದಿದೆ, ಬ್ರಿಟಿಷ್ ಕಾಲದಿದೆ, ನಾವು ಕಟ್ಟಿದಂಥ ಕೆಲವು ದುರಸ್ತಿಯಲ್ಲಿದೆ, ಭಾಳ ಜವಾಬ್ದಾರಿ ಇದೆ, ಅದಕ್ಕೆ ಸಮಯ ಬೇಕು, ಹಂತ ಹಂತವಾಗಿ ಮಾಡ್ತೀವಿ. ಕಾನೂನು ಮತ್ತು ಸುವ್ಯವಸ್ಥೆಗೆ ಕಾಪಾಡಲು ಈಗ ಪೊಲೀಸ್ ಅಧಿಕಾರಿಗಳಿಗೆ ವಿಫಲಾಗಿದ್ದಾರೆ ಗೋಕಾಕದಲ್ಲಿ, ಅವರಿಗೆ ಯಾವ ರೀತಿ ನೀವು ಇದು ಮಾಡಾಕಿದ್ರಿ? ಹೇಳಿದ್ದೀವಿ, ಹಿಂದೆ ಇರುವ ಸರ್ಕಾರದಲ್ಲಿ ಆ ರೀತಿ ಆಗಿರ್ಬೋದು, ನಮ್ಮ ಸರ್ಕಾರದಲ್ಲಿ ಸರ್ಕಾರಕ್ಕೆ ಹೆಸರು ತರುವಂಥ ಕೆಲಸ ಮಾಡಿದ್ದು ನಿನ್ನೆ ಕೂಡ ಎಸ್ ಪಿ ಅವರಿಗೆ ಕಮಿಷನರ್ ನಿನ್ನೆ ಬೆಳಗಾವಿ ಹೇಳಿದ್ದೀವಿ ಯಾವ ರೀತಿ ಇಲಾಖೆ ಇರಬೇಕು, ಹೆಂಗೆ ಮಾಡಬೇಕಂತ. ಸೊ ಅವ್ರನ್ನ ಪ್ರತ್ಯೇಕ ಸಭೆ ಮಾಡ್ತೀವಿ, ಪೊಲೀಸ್ ಇಲಾಖೆ ಸ್ವಲ್ಪ ಕುಡಿದುಕೊಂಡಿದ್ದೀವಿ, ಪ್ರತ್ಯೇಕ ಸಭೆ ಮಾಡ್ತೀವಿ, ಅವ್ರ ಸಮಸ್ಯೆಗಳನ್ನು ಕೇಳ್ತೀವಿ, ಯಾಕಂದ್ರೆ ಅವ್ರ ಸಮಸ್ಯೆ ಬೇರೆ.